हेलो स्टूडेंट्स वेलकम टू माय चैनल मैथ्स इजी एक्सरसाइज 7.1 ರಲ್ಲಿ ನಾವು ಅಪ್ ಟು 6th ಮೇನ್ ವರೆಗೆ ಪ್ರಾಬ್ಲಮ್ ಅನ್ನು ನಾವು ಕಲ್ತ್ಕೊಂಡಿದ್ವಿ ಅಂಡ್ 7th ಪ್ರಾಬ್ಲಮ್ ಇಸ್ ಲೈಕ್ ದಿಸ್ ಫೈಂಡ್ ದ ಪಾಯಿಂಟ್ ಆನ್ ದಿ ಎಕ್ಸ್ ಆಕ್ಸಿಸ್ ವಿಚ್ ಇಸ್ ಈಕ್ವಿಡಿಸ್ಟೆಂಟ್ ಫ್ರಮ್ 2, -5 ಆ್ಯಂಡ್ -2, -9 ನೋಡ್ರಿ ಇಲ್ಲೊಂದು ಪಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕು ಆನ್ ದಿ ಎಕ್ಸ್ ಆಕ್ಸಸ್ ಯಾವ ಆಕ್ಸಸ್ ನಲ್ಲಿ ಇದೆ ಅದು ಎಕ್ಸ್ ಆಕ್ಸಸ್ ನಲ್ಲಿದೆ ವಿಚ್ ಈಸ್ ಈಕ್ವಿಡಿಸ್ಟೆಂಟ್ ಅದೇನಾಗಿದೆ ಅಂದ್ರೆ ವಿಚ್ ಈಸ್ ಈಕ್ವಿಡಿಸ್ಟೆಂಟ್ ಅಂದ್ರೆ ಅದು ಈಕ್ವಿಡಿಸ್ಟೆಂಟ್ ಇಂದಿದೆ ಅಂದ್ರೆ ಇವೆರಡು ಪಾಯಿಂಟ್ಗಳ ನಡುವೆ ಈಕ್ವಲ್ ಡಿಸ್ಟೆನ್ಸ್ ನಲ್ಲಿದೆ ದಿಸ್ ಪಾಯಿಂಟ್ ಅಂಡ್ ದಿಸ್ ಪಾಯಿಂಟ್ ಎರಡು ಪಾಯಿಂಟ್ಗಳ ನಡುವೆ ಈಕ್ವಲ್ ಡಿಸ್ಟೆನ್ಸ್ ನಲ್ಲಿದೆ ಆ ಪಾಯಿಂಟ್ ಅನ್ನು ನೀವು ಫೈಂಡ್ ಔಟ್ ಮಾಡಿ ಅಂತಂದು ಅವ್ರು ಕೇಳಿದಾರೆ ಅವರು ನಮ್ಗೆ ಅವ್ ಯಾವ ಪಾಯಿಂಟ್ ಅಂತ ನಮ್ಗೆ ಗೊತ್ತಿಲ್ಲ ನಮಗೆ ಬಟ್ ಇವೆರಡು 2 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಈ 2 ಪಾಯಿಂಟ್ಸ್ ಅನ್ನ ಸಿ ಇಲ್ಲೊಂದು ಯು ನೋ ದಟ್ ದಿಸ್ ಇಸ್ ದ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಈ ಸಿಸ್ಟಮ್ ನಲ್ಲಿ ದಿಸ್ ಇಸ್ ದ ಆರಿಜಿನ್ ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅವತ್ತಾನೆ ದಿಸ್ ಇಸ್ ಅಂಡ್ ವೈ ಆಕ್ಸಿಸ್ ಎಕ್ಸ್ ಅಂಡ್ ಎಕ್ಸ್ ಡ್ಯಾಶ್ ಅಂಡ್ ವೈ ಅಂಡ್ ವೈ ಡ್ಯಾಶ್ ಇಲ್ಲೊಂದು ಪಾಯಿಂಟ್ ಇದೆ ಅಂತಂದ್ರೆ ಎಲ್ಲಾದ್ರೂ ಇರಲಿ ಇಲ್ಲಿ ಈ ಒಂದು ಎಕ್ಸ್ ಆಕ್ಸಿಸ್ ನಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಇರಲಿ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಪಾಯಿಂಟ್ 1, 1, 0 ಅಂತೀವಿ ನಾವು ಯಾಕೆ ಹೇಳಿ ಇಲ್ಲಿ 1 ಪಾಯಿಂಟ್ ಎಕ್ಸ್ ಆಕ್ಸಿಸ್ ನಲ್ಲಿ 1 ಇತ್ತು 1 ಈ ಪಾಯಿಂಟ್ ನಾವು ಪಾಯಿಂಟ್ ಔಟ್ ಮಾಡ್ಬೇಕಂದ್ರೆ ಇಯರ್ ಇಫ್ ಇಟ್ ಈಸ್ 1, 1, 0 ವೈ ಇಟ್ ಈಸ್ 0 ಬಿಕಾಸ್ ವೈ ಆಕ್ಸಿಸ್ ನಲ್ಲಿ ಯಾವುದೇ ಪಾಯಿಂಟ್ ಅನ್ನ ಗುರುತಿಸಿಲ್ಲ ನಾವು ಇಲ್ಲಿ ನಾವು 1, 0 ಬರುತ್ತೆ ಒಂದು ಪಾಯಿಂಟ್ ಇದೆ ಆ ಪಾಯಿಂಟ್ ಅದು ಈ ಎರಡು ಪಾಯಿಂಟ್ಗಳ ನಡುವೆ 2, -5 ಅಂಡ್ -2, -9 ಇವೆರಡು ಪಾಯಿಂಟ್ಗಳ ನಡುವೆ ಅದು ಈಕ್ವಿ ಡಿಸ್ಟೆನ್ಸ್ ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿದೆ ಆ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾರೆ ಅವರು ಓಕೆ ಹಂಗಿದ ಮೇಲೆ ನಾವು ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡೋಣ ಲೆಟ್ ಪಿ ಎಕ್ಸ್ ಕಾಮ 0 ಯಾಕೆ ಎಕ್ಸ್ ಕಾಮ 0 ತಗೊಂಡೆ ನಾನು ಐ ವಿಲ್ ರೈಟ್ ದ ಸೊಲ್ಯೂಷನ್ ನಾವ್ ಓಕೆ ಎಕ್ಸ್ ಕಾಮ 0 ಅಂತಾನೆ ಯಾಕೆ ತಗೊಂಡೆ ನಾನು ಅಂದ್ರೆ ಎಕ್ಸ್ ನನ್ಗೆ ಯಾವ ಪಾಯಿಂಟ್ ಅಂತ ಗೊತ್ತಿಲ್ಲ ಅದು ಯಾವ ಪಾಯಿಂಟ್ ಅದು ಎಕ್ಸ್ ಯಾವ ಪಾಯಿಂಟ್ ಅಂತ ಗೊತ್ತಿಲ್ಲ ಅದಕ್ಕೆ ಎಕ್ಸ್ ಅಂತ ಬರ್ತಿದ್ದೀನಿ 0 ಯಾಕೆ ಬರ್ತಿದ್ದೀನಿ ಅಂದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ನಾವು ಪಾಯಿಂಟ್ ಅನ್ನು ಪಾಯಿಂಟ್ ಔಟ್ ಮಾಡ್ಬೇಕಂದ್ರೆ ಅಲ್ಲಿ 0 ಬರಿಬೇಕು ಯಾಕಂದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ಪಾಯಿಂಟ್ ಇದೆ ಇಲ್ಲಿ ಮೇಲ್ಗಡೆ ಯಾವುದೇ ವೈ ಆಕ್ಸಿಸ್ ನಲ್ಲಿ ಯಾವುದೇ ಪಾಯಿಂಟ್ ಇಲ್ಲ ಹಂಗಾಗಿ 0 ಬರುತ್ತೆ ಇಲ್ಲಿ 1, 0 ಯಾಕೆ ಬರುತ್ತೆ ಅಂತಂದ್ರೆ ಇಲ್ಲಿ ಎಕ್ಸ್ ಆಕ್ಸಿಸ್ ನಲ್ಲಿ 1, 0 ನಾವು ಪಾಯಿಂಟ್ ಔಟ್ ಮಾಡಿದೀವಿ ಹಂಗಾಗಿ 1, 0 ಲೈಕ್ ದಟ್ ಲೆಟ್ ಎಕ್ಸ್ ಪಿ ಎಕ್ಸ್ ಕಾಮ 0 ಪಿ ಅಂದ್ರೆ ಯಾವುದೋ ಒಂದು ಪಾಯಿಂಟ್ ಗೊತ್ತಿಲ್ಲ ನಮ್ಗೆ ಅದು ಯಾವ ಪಾಯಿಂಟ್ ಅಂತ ಪಾಯಿಂಟ್ ಎಕ್ಸ್ ಕಾಮ 0 ಬಿ ಎ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಒಂದು ಪಾಯಿಂಟ್ ಇದೆ ಅದು ಎಕ್ಸ್ ಆಕ್ಸಿಸ್ ನಲ್ಲಿ ಪಾಯಿಂಟ್ ಇದೆ ಈಕ್ವಿ ಡಿಸ್ಟೆಂಟ್ ಫ್ರಮ್ ಯಾವ್ಯಾವ ಪಾಯಿಂಟ್ ಒಂದು ಪಾಯಿಂಟ್ ಇದೆ ಯಾವ್ದಪ್ಪ ಎ ಇಸ್ ಈಕ್ವಲ್ ಟು 2, -5 ಅಂಡ್ ಬಿ ಇಸ್ ಈಕ್ವಲ್ ಟು ಇನ್ನೊಂದು ಪಾಯಿಂಟ್ ಇದೆ ಯಾವ್ದಪ್ಪ ಅದು -2, -9 ಎರಡು ಪಾಯಿಂಟ್ ಕೊಟ್ಟಿದ್ದಾರೆ ಎ ಅಂಡ್ ಬಿ ಅವು ಎಲ್ಲಿದಾವೆ ಅಂತ ಗೊತ್ತಿಲ್ಲ ನಮಗೆ ಅವು ಎಲ್ಲಿದಾವೆ ಅಂತ ಗೊತ್ತಿಲ್ಲ ಗೆಸ್ ಮಾಡ್ಬೋದು ಅಷ್ಟೇ -2 ಇದೆ ಆಮೇಲೆ ಇದೆ -5 ಇದೆ -2 ಅಂದ್ರೆ ಇಲ್ಲಿ ಬರುತ್ತೆ -5 ಅಂದ್ರೆ ಎಲ್ಲಿ ಬರುತ್ತೆ ಕೆಳಗಡೆ ಬರುತ್ತೆ ಅವತ್ತಾನೆ ಕೆಳಗಡೆ ಬರುತ್ತೆ -2 ಇದೆ ಅಂಡ್ 9 ಇದೆ -2 ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಈ ಭಾಗದಲ್ಲಿ -2 ಬರುತ್ತೆ ಅಂಡ್ +9 ಅಂದ್ರೆ ಎಲ್ಲಿ ಮೇಲ್ಗಡೆ ಬರುತ್ತೆ ಈ ಎರಡು ಪಾಯಿಂಟ್ಗಳ ನಡುವೆ ಒಂದು ಪಾಯಿಂಟ್ ಇದೆ ಇಲ್ಲೊಂದೆಲ್ಲೋ ಪಾಯಿಂಟ್ ಬರುತ್ತೆ ಅಂಡ್ ಅನದರ್ ಪಾಯಿಂಟ್ ಇಸ್ ಪ್ಲಸ್ 2, -5 ಇಲ್ಲೊಂದು ಪಾಯಿಂಟ್ ಬರುತ್ತೆ ಈ ಎರಡು ಪಾಯಿಂಟ್ಗಳು ಒಂದು ಎ ಇನ್ನೊಂದು ಬಿ ಈ ಎರಡು ಪಾಯಿಂಟ್ಗಳ ನಡುವೆ ಒಂದು ಪಾಯಿಂಟ್ ಬರುತ್ತಿದೆ ಆ ಪಾಯಿಂಟ್ ಈಕ್ವಿ ಡಿಸ್ಟೆನ್ಸ್ ಇದೆ ಅಂದ್ರೆ ಇವೆರಡು ನಡುವೆ ಇರುತ್ತೆ ಡಿಸ್ಟೆನ್ಸ್ ಇವೆರಡು ನಡುವೆ ಇರುತ್ತೆ ಡಿಸ್ಟೆನ್ಸ್ ಏನಾಗಿರುತ್ತೆ ಒಂದೇ ಇರುತ್ತೆ ಅಂತ ಹೇಳಿದರೆ ಆ ಪಾಯಿಂಟ್ ಯಾವ್ದಂತ ಗೊತ್ತಿಲ್ಲ ಹಂಗಾಗಿ ಪಿ ಇಸ್ ಈಕ್ವಲ್ ಟು ಎಕ್ಸ್ ಕಾಮ 0 ಈಸ್ ಎ ಪಾಯಿಂಟ್ ಎಕ್ಸ್ ಕಾಮ 0 ಅಂತ ಯಾಕೆ ಬರದೆ ಎಕ್ಸ್ ಆಕ್ಸಿಸ್ ನಲ್ಲಿ ಪಾಯಿಂಟ್ ಬರೋ ಯಾವಪ್ಪ ಅಂದ್ರೆ ಒಂದು ಯಾವ್ದೋ ಒಂದು ನಂಬರ್ ಬಂದಿರುತ್ತೆ ಆಮೇಲೆ 0 ಬರುತ್ತೆ ಯಾಕಂದ್ರೆ ವೈ ಆಕ್ಸಿಸ್ ನಲ್ಲಿ ಯಾವುದೇ ಪಾಯಿಂಟ್ ಇರಲ್ಲ ಹಂಗಾಗಿ ಎಕ್ಸ್ ಕಾಮ 0 ಬಿ ಎ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಈಕ್ವಿ ಡಿಸ್ಟೆಂಟ್ ಅಂದ್ರೆ ಒಂದೇ ಡಿಸ್ಟೆನ್ಸ್ ನಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅವತ್ತ ನಂಗಿದ್ದ ಮೇಲೆ ಎರಡು ಈಕ್ವಲ್ ಡಿಸ್ಟೆನ್ಸ್ ಇದೆ ಅಂತಂದ ಮೇಲೆ ಇಫ್ ಇಟ್ ಈಸ್ ಈಕ್ವಿ ಡಿಸ್ಟೆನ್ಸ್ ಇಫ್ ಇಟ್ ಈಸ್ ಪಾಯಿಂಟ್ ಪಿ ಅನ್ಕೊಳ್ರಿ ಅವಾಗ ಏನಾಗತ್ತಿಲ್ಲಿ ಎ ಪಿ ಇಸ್ ಈಕ್ವಲ್ ಟು ಏನಾಗತ್ತೆ ಬಿ ಪಿ ಇಲ್ಲೊಂದು ಲೈನ್ ಹೇಳ್ಕೊಂಡೆ ಅನ್ಕೊಳ್ರಿ ನಾನು ಈ ರೀತಿ ಒಂದು ಲೈನ್ ಹೇಳ್ಕೊಂಡೆ ಅನ್ಕೊಂಡ್ರೆ ಎ ಪಿ ಇಸ್ ಈಕ್ವಲ್ ಟು ಏನಾಗತ್ತೆ ಬಿ ಪಿ ಯಾಕಂದ್ರೆ ಈಕ್ವಿ ಡಿಸ್ಟೆಂಟ್ ಅಂತ ಹೇಳಿದಾರೆ ಅವ್ರು ಈಕ್ವಿ ಡಿಸ್ಟೆನ್ಸ್ ದೇರ್ ಫೋರ್ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಈಗ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡೋಣ ಯಾಕಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ನಮ್ಗೆ ಗೊತ್ತಿದೆ ನಮ್ಗೆ ಇದ್ರ ಡಿಸ್ಟೆನ್ಸ್ ಇದ್ರ ಡಿಸ್ಟೆನ್ಸ್ ಈಕ್ವಲ್ ಇರುತ್ತೆ ಅಂತ ಹೇಳಿ ಅವತ್ತಾನೆ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ವಾಟ್ ಇಸ್ ದ ಫಾರ್ಮುಲಾ ಸೈಸ್ ಯು ನೋ ದಟ್ ವಾಟ್ ಇಸ್ ದ ಡಿಸ್ಟೆನ್ಸ್ ಫಾರ್ಮುಲಾ
distance formula I am writing directly. D is equal to what? X2 minus X1 whole square and Y2 minus Y1 whole square. Side ಬರ್ಕೊಂಡಿರ್ತೀನಿ ನಾನು ಯಾಕಂದ್ರೆ ಡೈರೆಕ್ಟ್ಲಿ ಅಪ್ಲೈ ಮಾಡುತ್ತೇನೆ ಇಲ್ಲಿ. ಓಕೆ, ಎಕ್ಸ್ ಟು ಮೈನಸ್ ಎಕ್ಸ್ ಒನ್, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ ಯಾವ್ದು ಬರುತ್ತೆ ಇಲ್ಲಿ? ಇಯರ್ ಎಕ್ಸ್ ಟು ಇಸ್ ವಾಟ್? ತ್ರೀ ಪಾಯಿಂಟ್ಸ್ ಇದೆ, ಓದಿನಪ್ಪ. ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ತ್ರೀ ಪಾಯಿಂಟ್ಸ್ ಇಲ್ಲಿ ಬರ್ಬಿಡೋಣ. ಪಿ ಎಕ್ಸ್ ಕಾಮ ಝೀರೋ ಅಂಡ್ ಎ ಟೂ ಕಾಮ ಮೈನಸ್ ಫೈವ್ ಅಂಡ್ ಬಿ ಇಸ್ ಈಕ್ವಲ್ ಟು ವಾಟ್? ಮೈನಸ್ ಟೂ ಕಾಮ ನೈನ್. ಓದ್ತೇನೆ, ಮೂರು ಪಾಯಿಂಟ್ಸ್ ಬರ್ತಿದ್ದೀನಿ ನಾನು. ಈಗ ಈಗ ಎಕ್ಸ್ ಟು ಮೈನಸ್ ಎಕ್ಸ್ ಒನ್, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ ಎಕ್ಸ್ ಟು ಇಸ್ ವಾಟ್ ಇಯರ್? ಇಫ್ ಇಟ್ ಈಸ್ ಎ ಪಿ ಅಲ್ವಾ, ಫಸ್ಟ್ ಎ ತಗೋಬೇಕು ಆಮೇಲೆ ಪಿ ತಗೋಬೇಕು. ದಿಸ್ ಒನ್ ಈಸ್ ಎಕ್ಸ್ ಟು ಇಸ್ ವಾಟ್ ಎಕ್ಸ್ ಮೈನಸ್ ಟೂ. ಓಕೆ, ಎಕ್ಸ್ ಮೈನಸ್ ಟೂ, ದಿಸ್ ಒನ್ ಈಸ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಓದ್ತೇನೆ, ಎ ಪಿ ತಗೊಂಡಿದ್ದೀವಿ ಹಂಗಾಗಿ ಫಸ್ಟ್ ಎಕ್ಸ್ ಇದು ಎಕ್ಸ್ ಟು ಆಗುತ್ತೆ, ಇದು ಎಕ್ಸ್ ಒನ್ ಆಗುತ್ತೆ. ಓದ್ತೇನೆ, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಅಂಡ್ ವೈ ಟು ಮೈನಸ್ ವೈ ಒನ್. ವೈ ಟು ಇಸ್ ವಾಟ್? ಝೀರೋ. ಅಂಡ್ ವೈ ಒನ್ ಇಸ್ ವಾಟ್? ಮೈನಸ್ ಫೈವ್. ಓಕೆ, ಸ್ವಲ್ಪ ಬ್ರಾಕೆಟ್ ಚೇಂಜ್ ಮಾಡ್ಕೊಡಿ. ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಓಕೆ, ಇನ್ ದ ಸೇಮ್ ವೇ ವಾಟ್ ಯು ಕ್ಯಾನ್ ರೈಟ್ ಇಲ್ಲಿ ಬರಿಬೋದಲ್ಲ, ಎಕ್ಸ್ ಟು ವಾಟ್ ಇಸ್ ದಟ್ ಬಿ ಪಿ? ಬಿ ಪಿ ಅಂದಾಗ ಏನ್ ಬರುತ್ತೀರಿ? ಎಕ್ಸ್ ಟು ಇಸ್ ವಾಟ್? ಮೈನಸ್ ಟು, ಸಾರಿ, ಬಿ ಪಿ ಅಲ್ವಾ. ಎಕ್ಸ್ ಟು ಇಸ್ ವಾಟ್? ಎಕ್ಸ್, ಎಕ್ಸ್ ಮೈನಸ್ ಆಫ್ ಮೈನಸ್ ಟು, ಎಕ್ಸ್ ಮೈನಸ್ ಆಫ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಅಂಡ್ ವೈ ಟು ಮೈನಸ್ ವೈ ಒನ್. ವೈ ಟು ಇಸ್ ವಾಟ್? ಝೀರೋ. ವೈ ಟು ಇಸ್ ಝೀರೋ ಮೈನಸ್ ನೈನ್ ಹೋಲ್ ಸ್ಕ್ವೇರ್. ಓಕೆ, ಈ ಫಾರ್ಮುಲಾನ ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ಝೀರೋ ಮೈನಸ್ ಝೀರೋ ಮೈನಸ್ ನೈನ್ ಹೋಲ್ ಸ್ಕ್ವೇರ್. ಓದ್ತೇನೆ, ಓಕೆ, ಕ್ಯಾನ್ ಐ ರೈಟ್ ಲೈಕ್ ದಿಸ್? ಇನ್ನೊಂದ್ಸಲಿ ಬರೀತೀನಿ, ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂಡ್ ಝೀರೋ ಮೈನಸ್ ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ ಫೈವ್ ಹೋಲ್ ಸ್ಕ್ವೇರ್ ಅಂಡ್ ದೆನ್ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಮೈನಸ್ ಇಂಟು ಮೈನಸ್ ಇಸ್ ವಾಟ್? ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಅಂಡ್ ಮೈನಸ್ ನೈನ್ ಹೋಲ್ ಸ್ಕ್ವೇರ್. ಓಕೆ, ಇನ್ನೊಂದ್ಸಲಿ ಬರ್ತಿದ್ದೀನಿ, ಗೊತ್ತಾಗಲಿ ಅಂತೇಳಿ. ಓಕೆ, ಅಂಡ್ ದಿಸ್ ಇಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎ ಮೈನಸ್ ಹೋಲ್ ಸ್ಕ್ವೇರ್ ಅಂಡ್ ಎ ಪ್ಲಸ್ ಹೋಲ್ ಸ್ಕ್ವೇರ್ ಎರಡನ್ನೂ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ವಾಟ್ ಯು ಕ್ಯಾನ್ ರೈಟ್ ಇಸ್, ನನಗೆ ಸ್ಕ್ವೇರ್ ರೂಟ್ ಬೇಡ. ಸ್ಕ್ವೇರ್ ರೂಟ್ ಬೇಡ ಇದನ್ನು ಏನು ಬರೀತೀವಿ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ಅಂತ ಈ ರೀತಿ ಬರಿಬೋದಲ್ವಾ? ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂಡ್ ಝೀರೋ ಪ್ಲಸ್ ಫೈವ್ ಇಸ್ ಫೈವ್ ಇಟ್ ಸೆಲ್ಫ್ ಫೈವ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ದಿಸ್ ವಾಟ್ ಯು ಕ್ಯಾನ್ ರೈಟ್? ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಅಂಡ್ ನೈನ್ ನೈನ್ ಝ ಇಸ್ ವಾಟ್? ಏಯ್ಟಿ ಒನ್. ಓಕೆ, ಓಕೆ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಓಕೆ, ಇದನ್ನು ಸ್ಕ್ವೇರ್ ಮಾಡ್ತೀನಿ, ಇದನ್ನು ಸ್ಕ್ವೇರ್ ಮಾಡ್ತೀನಿ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಎರಡು ಕಡೆಯೂ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? ಸ್ಕ್ವೇರ್ ರೂಟ್ ಅಂಡ್ ಗೆಟ್ ಕ್ಯಾನ್ಸಲ್. ಸ್ಕ್ವೇರ್ ಅಂಡ್ ರೂಟ್ ಗೆಟ್ ಕ್ಯಾನ್ಸಲ್, ಸ್ಕ್ವೇರ್ ಅಂಡ್ ರೂಟ್ ಗೆಟ್ ಕ್ಯಾನ್ಸಲ್. ವಾಟ್ಸ್ ರಿಮೈನಿಂಗ್? ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂಡ್ ಫೈವ್ ಸ್ಕ್ವೇರ್ ಇಸ್ 25 ಅಂಡ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಅಂಡ್ 81. ಓದ್ತಾನೆ, ಓಕೆ, ಅಂಡ್ ಸ್ಕ್ವೇರ್ ಅಂಡ್ ರೂಟ್ ಗೆಟ್ ಕ್ಯಾನ್ಸಲ್, ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆ, ಅಂಡ್ ನಾವು ದಿಸ್ ಇಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ದಿಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಈಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲ ಏನ್ ಹೇಳುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಲ್ವಾ, ಅಂಡ್ ಟೂ ಸ್ಕ್ವೇರ್ ಮೈನಸ್ ಟೂ ಎ ಬಿ, ಟೂ ಎ ಬಿ ಮೈನಸ್ ಟೂ ಎ ಬಿ ಪ್ಲಸ್ ಇಸ್ ಇಟ್ ಪ್ಲಸ್ 25 ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಪ್ಲಸ್ ಟೂ ಎ ಬಿ, ಟೂ ಎಕ್ಸ್ ಟೂ ಪ್ಲಸ್ 81. ಓದ್ತಾನೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಟೂ ಟೂ ಝಾ ಫೋರ್ ಎಕ್ಸ್ ಪ್ಲಸ್ 25 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಪ್ಲಸ್ ಟೂ ಟೂ ಝಾ ಫೋರ್ ಎಕ್ಸ್ ಪ್ಲಸ್ 81. ಓಕೆ, ಅದೇನಿದೆ ಅದನ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಈಗ ನಾವು ಇಸ್ ಈಕ್ವಲ್ ಟು ಓಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ವಾಟ್ ಯು ಕ್ಯಾನ್ ರೈಟ್ ಮೈನಸ್ ಫೋರ್ ಎಕ್ಸ್. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಬರೀತೀನಿ, 25 ಪ್ಲಸ್ ಫೋರ್ ಇಸ್ ವಾಟ್? 29. ಅಂಡ್ ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಅಂಡ್ 81 ಪ್ಲಸ್ ಫೋರ್ ಇಸ್ ವಾಟ್? 85. 81 ಪ್ಲಸ್ ಫೋರ್ ಇಸ್ 85. ಅಂಡ್ ದೆನ್ ಅಂಡ್ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಡ್. ಓಕೆ, ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಡ್. ಈ ಫೋರ್ ಎಕ್ಸ್ ಕ್ಯಾನ್ಸಲ್ ಆಗೋದಿಲ್ಲ, ಯಾಕಂದ್ರೆ ಹೇಳಿ ಇಲ್ಲಿ ಮೈನಸ್ ಫೋರ್ ಎಕ್ಸ್ ಇದೆ, ಪ್ಲಸ್ ಫೋರ್ ಎಕ್ಸ್ ಇದೆ. ಓಕೆ, ಹಂಗಾಗಿ ಕ್ಯಾನ್ಸಲ್ ಆಗೋದಿಲ್ಲ. ಮೈನಸ್ ಫೋರ್ ಎಕ್ಸ್ ಪ್ಲಸ್ 29 ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ಪ್ಲಸ್ 85. ಓಕೆ, ಈ ಕಡೆ ತಗೊಂಡ್ರೆ ಏನಾಯ್ತು? ಮೈನಸ್ ಫೋರ್ ಎಕ್ಸ್. ಓಕೆ, ಒನ್ಸ್ ಅಗೇನ್ ಇಟ್ಸ್ ಮೈನಸ್ ಫೋರ್ ಎಕ್ಸ್. ಓಕೆ, ಮೈನಸ್ ಫೋರ್ ಎಕ್ಸ್ ಆಯಿತು. ಈಗ 85 ಈ ಕಡೆ ಬಂದರೆ ಮೈನಸ್ 29. ಓಕೆ, ಚೇಂಜ್ ಆಗುತ್ತೆ. ಪ್ಲಸ್ 29 ಇದ್ದು ಮೈನಸ್ 29 ಆಯಿತು, ಪ್ಲಸ್ ಫೋರ್ ಎಕ್ಸ್ ಇದ್ದಿದ್ದು ಮೈನಸ್ ಫೋರ್ ಎಕ್ಸ್ ಆಯಿತು. ಇಸ್ ಇಟ್ ಮೈನಸ್ 8x? ಮೈನಸ್ 8x ಅಂಡ್ ದೆನ್ ದಿಸ್ ಒನ್ ಇಸ್ ವಾಟ್? 85 15 ಅಲ್ಲಿ 9 ಹೋದ್ರೆ ಎಷ್ಟು? 6. ಅಂಡ್ ದೆನ್ 7 ಅಲ್ಲಿ 2 ಹೋದ್ರೆ 5.
This one is therefore x is equal to what? 56 by minus 8. 56 by minus 8. 8 ones are 8 sevens. X is equal to what? Minus 7. X is equal to minus 7. Okay. Minus 7 is x. Nami beka igiradu eno? The x point. We want this one. X point beku 0 irutte bidi. X beka igiradu namage minus 7 sikbidutte namage. Okay. The point minus 7 comma 0 on yav axis nalli irutte nodri x comma 0 andre yav axis nalli irutte x axis nalli on x axis is equidistant from yav point varku lekkadalli kottidralle yav point from 2 comma minus 5 and another point is minus 2 comma 9. Okay. ಮಕ್ಕಳೇ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ x, 0 ತಗೊಂಡೆ ಅಂತಂದ್ರೆ x ಆಕ್ಸಿಸ್ ನಲ್ಲಿ ಬರುವಂತ ಪಾಯಿಂಟ್ ಗಳಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಇರುತ್ತೆ ಮತ್ತು y ಆಕ್ಸಿಸ್ ನಲ್ಲಿ ಯಾವ ಪಾಯಿಂಟ್ ಅನ್ನು ಗುರುತಿಸಲ್ಲ ನಾವು. ಹಂಗಾಗಿ 0 ತಗೊಳ್ತೀವಿ. ಗೊತ್ತಾಯ್ತಲ್ಲ ಮಕ್ಕಳೇ? ಅಕಸ್ಮಾತ್ ಏನಾದ್ರೂ y ಆಕ್ಸಿಸ್ ನಲ್ಲಿ ಪಾಯಿಂಟ್ ಇತ್ತು ಅಂತಂದ್ರೆ 0 ಕಾಮಾ y, 0 ಕಾಮಾ y ನೆನ್ಪಿಟ್ಕೊಳ್ರಿ. 0 ಕಾಮಾ y ಇರುತ್ತೆ, x ಆಕ್ಸಿಸ್ ನಲ್ಲಿ x ಕಾಮಾ 0. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ಅನದರ್ ಪ್ರಾಬ್ಲಮ್. The eighth problem ಏನ್ ಹೇಳುತ್ತೆ? ಫೈಂಡ್ ದ ವ್ಯಾಲ್ಯೂಸ್ ಆಫ್ ವೈ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೈಂಡ್ ದ ವ್ಯಾಲ್ಯೂಸ್ ಆಫ್ ವೈ ಫಾರ್ ವಿಚ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಪಿ 2 ಕಾಮ ಮೈನಸ್ 3 ಅಂಡ್ ಕ್ಯೂ 10 ಕಾಮ ವೈ ಈಸ್ 10 ಯೂನಿಟ್ಸ್. ಅವ್ರು ಡಿಸ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ ಅವರು ಈ ಫಾರ್ಮುಲಾದಲ್ಲಿ ಡಿಸ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ ಅವರು. ಆಮೇಲೆ ಅವ್ರು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ವೈ ಪಾಯಿಂಟ್ ಗೊತ್ತಿಲ್ಲ ನಮಗೆ, ಅದನ್ನು ಕಂಡುಹಿಡಬೇಕು. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳೇ, ಅರ್ಥ ಆಯ್ತಾ? 10 ಕೊಟ್ಟಿದ್ದಾರೆ, ಆದರೆ ಈ ಎರಡು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ ಅವರು. ಆ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು ನಾವು. ಇಲ್ಲಿ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ವೈ ಅಂದ್ರೆ ಇಲ್ಲೊಂದು ವೈ ಇದೆ, ಓದ್ತಾನೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಅಂದ್ರೆ 10 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅವ್ರು. ಓಕೆ, ದಟ್ಸ್ ಒನ್ ಈಸ್ ಏಟ್ ಪ್ರಾಬ್ಲಮ್. ಓಕೆ, ಏಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರೋಣ. ಗಿವನ್ ಪಾಯಿಂಟ್ಸ್ ಯಾವ್ಯಾವು? P2, -3, ಇಸ್ ಇಟ್ ರೈಟ್? P2, -3 ಅಂಡ್ Q 10, y. Q 10, y. ಅಂಡ್ ಆಲ್ಸೋ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಅಂದ್ರೆ ಡಿ ಅಲ್ವಾ? ಡಿ ಇಸ್ ಈಕ್ವಲ್ ಟು ವಾಟ್? ಪಿ ಕ್ಯೂ ಇಸ್ ವಾಟ್? ಪಿ ಕ್ಯೂ ಈಸ್ 10 ಯೂನಿಟ್ಸ್. ಅವ್ರಿಗೆ ಕೊಟ್ಟಿದ್ದಾರೆ ನೋಡ್ರಿ, ಏನ್ ಕೊಟ್ಟಿದ್ದಾರೆ ಅದನ್ನು ಬರೆದಿದ್ದೀನಿ ನಾನು ಇಲ್ಲಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನು ಬರೆದಿದ್ದೀನಿ. ಯಾವುದು? P2, -3 ಅಂಡ್ ಕ್ಯೂ ಕೊಟ್ಟಿದ್ದಾರೆ, ಕ್ಯೂ ಪಾಯಿಂಟ್ ಅಂಡ್ 10 ಯೂನಿಟ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಓಕೆ, ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ವಾಟ್ಸ್ ದ ಡಿಸ್ಟೆನ್ಸ್ ಫಾರ್ಮುಲಾ? ಸೈಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ವಾಟ್? ಪಿ ಕ್ಯೂ ಇಸ್ ಈಕ್ವಲ್ ಟು x2 - x1² y2 - y1² ಓದ್ತಾನೆ. ಪಿ ಕ್ಯೂ ಕೊಟ್ಬಿಟ್ಟಿದ್ದಾರೆ ಅವರು 10 ಯೂನಿಟ್ಸ್. ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ವೇರ್ ಡಿಸ್ಟೆನ್ಸ್ ಎಷ್ಟು? 10. ಅಂಡ್ ದೆನ್ x2 - x1 ಅಂದ್ರೆ ಏನು? x2 is what? ಪಿ ಇಫ್ ಇಟ್ ಇಸ್ ಪಿ ಕ್ಯೂ, ವಾಟ್ x2 is what? x2 - x1. 10 - 2² ಪ್ಲಸ್ 4 - -3² y2 - y1 ಅಂದ್ರೆ ನೋಡ್ರಿ, ಬ್ರಾಕೆಟ್ ಚೇಂಜ್ ಮಾಡಿಲ್ಲ, ಎರಡು ಬ್ರಾಕೆಟ್ ಒಂದೇ ರೀತಿ ಇರಬಾರ್ದು. y2 - y1 y2 - y1² ಓದ್ತಾನೆ. ಹಂಗಿದ್ದ ಮೇಲೆ ದೆನ್ 10 = ವಾಟ್ ಯು ಕ್ಯಾನ್ ರೈಟ್? ದಿಸ್ ಒನ್ ಇಸ್ 8² ಅಂಡ್ ಒನ್ ಮೋರ್ ಆಪರೇಷನ್ ಇಸ್ ದೇರ್. 4 - -3 ಇಸ್ +3. ಓಕೆ, ಹೋಲ್ ಸ್ಕ್ವೇರ್. ಅಂಡ್ ದೆನ್ ದಿಸ್ ಒನ್ ಇಸ್ y2 - y1 ನಾಟ್, ಇಟ್ಸ್ ನಾಟ್ ಎ 4, ಇಟ್ಸ್ y. ಓಕೆ, ದಿಸ್ ಒನ್ ಇಸ್ y. y2 - y1 ಅಂದ್ರೆ y - -3. ಓಕೆ, y + 3² ಓಕೆ. ಅಂಡ್ 10, ದಿಸ್ ಒನ್ ಇಸ್ 10 ಇಸ್ ಈಕ್ವಲ್ ಟು ವಾಟ್? ವಾಟ್ ಯು ಕ್ಯಾನ್ ರೈಟ್? 8 ವಾಟ್? 64 ಪ್ಲಸ್ y + 3² ಓದ್ತೇನೆ. y + 3² ಬಟ್ ವಿ ಡೋಂಟ್ ವಾಂಟ್ ದಿಸ್ ಸ್ಕ್ವೈರ್ ರೂಟ್. ಈ ಸ್ಕ್ವೈರ್ ರೂಟ್ ಬೇಡ ಅಂತಂದ್ರೆ ನಾವೇನ್ ಮಾಡಿದೀವಿ? ಸ್ಕ್ವೈರ್ ರೂಟ್ ಬೇಡ ಅಂದಾಗ ಪ್ರೀವಿಯಸ್ ಪ್ರಾಬ್ಲಮ್ ಮೇಲೆ ಏನ್ ಮಾಡಿದ್ವಿ? ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಈ ಸ್ಕ್ವೈರ್ ರೂಟ್ ಬೇಡ ಅಂದಾಗ ಏನ್ ಮಾಡಿದ್ವಿ? ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಈ ನಮಗೂ ಕೂಡ y ವ್ಯಾಲ್ಯೂ ಬೇಕಾಗಿರೋದ್ರಿಂದ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ವಾಟ್ ಈಕ್ವಲ್ ರೈಟ್? ಇದಕ್ಕೂ ಸ್ಕ್ವೈರ್ ಹಾಕಿದ್ರೆ ಇದಕ್ಕೂ ಸ್ಕ್ವೈರ್ ಹಾಕಬೇಕಾಗತ್ತೆ. 10² = √64 + y + 3² ಓದ್ತಾನೆ. ಸ್ಕ್ವೈರ್ ಅಂಡ್ ರೂಟ್ ಗೆಟ್ ಕ್ಯಾನ್ಸಲ್. 10 × 10 = 100. ಓಕೆ, 64 + y + 3² ಓದ್ತಾನೆ. ಇಫ್ ಇಟ್ ಈಸ್ 100, ರೈಟ್ 100 ಆಸ್ ಇಟ್ ಈಸ್ ಅಂಡ್ 64 ಆಸ್ ಇಟ್ ಈಸ್ ಅಂಡ್ y + 3 ಇಸ್ ವಾಟ್? a² + b² + 2ab. 2ab ಓದ್ತಾನೆ. 2ab ಅಂಡ್ ದೆನ್
Okay, it is if it is 100, I will write as it is, and this one is 64, and y square 3 3 is a what? 9, 2 3 is a 6y. 2 3 is a 6y, and 100 is equal to, is it 64 plus 9 is what? Is it 73? And this one is 73 plus y square plus 6y, and 100 minus 73, not 73 left side tagondi dini, y square plus 6y, and then y square plus 6y, okay, this one is 100 minus 73 eshtu agutte ido, is it 37, and this one is this one is 27, okay. 27. This one is 27. 100 alli 73 minus adre eshtu 27 aitu. And idane ulta barkodri, y square plus 6y is equal to 27, and then y square plus 6y minus 27 is equal to 0. Okay. You know that how to factorize this one? In the 9th standard you already run. Okay. Middle term is what? Plus 6 there. And what's the third term? Is this one is minus 27. Okay. Yav table nal barutte 3 9s are 27, 9 alli 3 hodre eshtu plus 6, if it is plus 6 you have to give big number ge flex kodbeku, smaller number ge minus kodbeku, 9 alli 3 subtract adre eshtu plus 6 plus into minus minus 3 9s are 27, balance agirbeku evada kade. Y square plus nodi middle idr badli idu barkoltini minus, okay, y square minus 3y plus 9y, ನೋಡ್ರಿ ಇವೆರಡನ್ನು ಬರ್ಕೊಂಡೆ ನಾನು ಇದ್ರ ಬದಲಿ, ಮೈನಸ್ 27 ಇಸ್ ಈಕ್ವಲ್ ಟು 0, ಅಂಡ್ ವಿಚ್ ಇಸ್ ದಿ ಕಾಮನ್ ಇಯರ್, ವೈ ಇಸ್ ದಿ ಕಾಮನ್, ಅಂಡ್ ರಿಮೈನಿಂಗ್ ಇಸ್ ವೈ, ಮೈನಸ್ ವೈ ಔಟ್ ಸೈಡ್ ಬಂದಿದೆ, ದಿಸ್ ಒನ್ ಇಸ್ ಮೈನಸ್ 3, ಪ್ಲಸ್ ವಿಚ್ ಇಸ್ ದಿ ಕಾಮನ್ ಇಯರ್, 9 ಇಸ್ ದಿ ಕಾಮನ್, ವೈ ಮೈನಸ್ 9 3 ಇಸ್ 27 ಇಸ್ ಈಕ್ವಲ್ ಟು 0, ನೋಡಿ ಇವೆರಡು ಸೇಮ್ ಇರಬೇಕು, ಅಂಡ್ ದೆನ್ ಗ್ರೂಪ್ನಲ್ಲಿ ಇರೋದೆಲ್ಲ ಒಂದು ಕಡೆ ಬರ್ಕೊಳ್ರಿ, ಅಂಡ್ ಔಟ್ ಸೈಡ್ ಇರೋದೆಲ್ಲ ಒಂದು ಕಡೆ ಬರ್ಕೊಳ್ರಿ, ಇಸ್ಕೊಲ್ ಟು 0. And then what are the two roots? Y minus 3 is equal to 0 and y plus 9 is equal to 0. Y is equal to plus 3, y is equal to minus 9. Okay. The value of yr, the value of yr. The value of yr, 3 and minus 9. This is the solution of the problem. Okay, ali values of y find out madak kelidre avaru eradu values bartave, which are 3 and minus 9. Let's move on to the next problem. What's the next problem says? The ninth problem. If q 0 comma 1 is equidistant from p 5 comma minus 3 and r x comma 6, not really x yada value kotilla, x comma 6, find the value of x, find and also find the distance between distances qr and pr, qr and pr anna find out madbekagide. Illi one point ide, aa point inda equidistance ide nodri, illi navu ee riti problem anna navu 7th problem nalli maadidvi, navu 7th problem prakarane ide idu. This point is equidistance from p and r nadave ide idu, yavudu q ide, ಹಂಗಿದ ಮೇಲೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಎಕ್ಸ್ ಅನ್ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ, ಅಂಡ್ ಆಲ್ಸೋ ಫೈಂಡ್ ದ ಡಿಸ್ಟೆನ್ಸಸ್ ಬಿಟ್ವೀನ್ ಕ್ಯೂ ಆರ್ ಅಂಡ್ ಪಿ ಆರ್ ಅಂತ ಕೇಳಿದ್ರೆ, ಅಂಡ್ ಆಲ್ಸೋ ಫೈಂಡ್ ದ ಡಿಸ್ಟೆನ್ಸಸ್ ಬಿಟ್ವೀನ್ ಕ್ಯೂ ಆರ್ ಅಂಡ್ ಪಿ ಆರ್ ಅಂತ ಕೇಳಿದರೆ, ಲೆಟ್ ಸಿ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ದಟ್ ಈಸ್ ಇಸ್ ನೈನ್ತ್ ಪ್ರಾಬ್ಲಮ್. ಒಂದು ಪಾಯಿಂಟ್ ಕೊಟ್ಟಿದ್ದಾರಲ್ಲ ಅವರು, ಯಾವ ಪಾಯಿಂಟ್ ಅದು? Q 0, 1 is equidistant. I am writing the solution now. Equidistance from yavya points avu? P of 5 of minus 3 and R of x comma 6. R of x comma 6. Question ಅಲ್ಲಿ ಏನಿದೆ ಅದನ್ನು ಬರೆದಿದ್ದೀನಿ ನಾನು, ಅಂಡ್ ಆರ್ ಆಫ್ ಎಕ್ಸ್ ಕಾಮ ಸಿಕ್ಸ್. ಓಕೆ, ಈಕ್ವಿ ಡಿಸ್ಟೆನ್ಸ್ ಇದೆ ತಾನೆ, ಇವೆರಡರ ನಡುವೆ ಇದೆ ಈಕ್ವಿ ಡಿಸ್ಟೆನ್ಸ್ ಅಂತ ಹೇಳಿದ್ರೆ, ಪಿ ಮತ್ತು ಆರ್ ನಡುವೆ ಈ ಪಾಯಿಂಟ್ ಇದೆ ಅಂತಂದಾಗ ನಮಗೆ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಕ್ಕತಿ? ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಕ್ಯೂ. ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಕ್ಯೂ ಓದ್ತಾನೆ, ಆ ನಡುವೆ ಪಾಯಿಂಟ್ಸ್ ಇದೆ ಅಂದಮೇಲೆ ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಕ್ಯೂ ಆಗುತ್ತೆ. ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ,
Using distance formula, what's the distance formula says? D is equal to what? X2 minus X1 whole square, Y2 minus Y1 whole square. You know that. This formula, you know that. And this is apply to the points. And this one is P point, 5, minus 3. And again, nadwe 0, 1. And R point, what's that? X, 6. X, 6. More points. ಈ ಪಾಯಿಂಟ್ಸ್ ಅಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕಂತಂದಾಗ ಓಕೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಇಸ್ ವಾಟ್ ಎಕ್ಸ್ ಟು ಇಸ್ ವಾಟ್ ಝೀರೋ ಆ್ಯಂಡ್ ಎಕ್ಸ್ ಒನ್ ಇಸ್ ವಾಟ್ 5 ಹೋಲ್ ಸ್ಕ್ವೇರ್ ಓದ್ತಾನೆ ಪ್ಲಸ್ ವೈ ಟು ಮೈನಸ್ ವೈ ಒನ್ ಒನ್ ಮೈನಸ್ ಆಫ್ ಮೈನಸ್ 3 ಆ್ಯಂಡ್ ಹೋಲ್ ಸ್ಕ್ವೇರ್ ಬ್ರಾಕೆಟ್ ಚೇಂಜ್ ಮಾಡ್ಕೊಳ್ರಿ ಈಸ್ ಈಕ್ವಲ್ ಟು ಆ್ಯಂಡ್ ಆಲ್ಸೋ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಇಸ್ ವಾಟ್ ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಆ್ಯಂಡ್ ವೈ ಟು ಇಸ್ ವಾಟ್ 6 ಮೈನಸ್ 1 ಹೋಲ್ ಸ್ಕ್ವೇರ್ ಓದ್ತಾನೆ ಇವಾಗ ನಡುವೆ ಇರೋದ್ರಿಂದ ನಡುವೆ ಬರ್ಕೊಂಡ್ಬಿಟ್ಟಿದ್ದೀನಿ ನಾನು ಹಂಗಾಗಿ ಅಂಡ್ ಆಲ್ಸೋ ಇಸ್ ಒನ್ ದಿಸ್ ಒನ್ ಇಸ್ ಮೈನಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ ಒನ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂಡ್ ಆಲ್ಸೋ ಅಂಡ್ ದಿಸ್ ಒನ್ ಈಸ್ ಎಕ್ಸ್ ಮೈನಸ್ 0 ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ದಿಸ್ ಒನ್ ಇಸ್ 5 ಸ್ಕ್ವೇರ್ ಓಕೆನೆ ಅಂಡ್ ದೆನ್ ವಾಟ್ ಯು ಕ್ಯಾನ್ ರೈಟ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 5 5 ಇಸ್ 25 ಅಂಡ್ ದಿಸ್ 1 ಪ್ಲಸ್ 4 ಇಸ್ 1 ಪ್ಲಸ್ 3 ಇಸ್ 4 4 4 ಇಸ್ 16 ಓದ್ತಾನೆ ಅಂಡ್ ಆಲ್ಸೋ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಅಂಡ್ ಆಲ್ಸೋ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಓದ್ತಾನೆ ಎರಡು ನಮಗೆ ರೂಟ್ ಬೇಡ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ವಾಟ್ ವಿಲ್ ಗೆಟ್ 25 ಪ್ಲಸ್ 16 ಓಕೆ ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಡ್ ಈ ರೀತಿ ಬರಿಬೋದು ನೀವು ಯು ಕ್ಯಾನ್ ರೈಟ್ ಲೈಕ್ ದಿಸ್ ಒನ್ ಮೋರ್ ಸ್ಟೆಪ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಸ್ಕ್ವೇರ್ ಆ್ಯಂಡ್ ರೂಟ್ ಗೆಟ್ ಕ್ಯಾನ್ಸಲ್ ಸ್ಕ್ವೇರ್ ಆ್ಯಂಡ್ ರೂಟ್ ಗೆಟ್ ಕ್ಯಾನ್ಸಲ್ಡ್ 25 ಪ್ಲಸ್ 16 ಇಸ್ ಈಕ್ವಲ್ ಟು ಅಂಡ್ ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ದಿಸ್ ಒನ್ ಇಸ್ 25 ಓಕೆ ದಿಸ್ ಒನ್ ಇಸ್ 25 ಅಂಡ್ ದೆನ್ ವಾಟ್ ವಿಲ್ ಗೆಟ್ 25 25 ಗೆಟ್ ಕ್ಯಾನ್ಸಲ್ಡ್ 16 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಸ್ಕ್ವೇರ್ ರೂಟ್ ಆಫ್ 16 ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ ಪ್ಲಸ್ 4 ಕಾಮ ಮೈನಸ್ 4 ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ ವಾಟ್ ಪ್ಲಸ್ 4 ಅಂಡ್ ಮೈನಸ್ 4 ಓಕೆ ಸ್ಟೂಡೆಂಟ್ಸ್ ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ಸ್ ದಟ್ ದಟ್ ಇಸ್ ದ ಸೊಲ್ಯೂಷನ್ ಆಫ್ ದಿಸ್ ಪ್ರಾಬ್ಲಮ್ ಈಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ ನಾವು ವಾಟ್ಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಸೈಸ್ ಫೈಂಡ್ ದ ರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಫೈಂಡ್ ದ ರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಸಚ್ ದಟ್ ದ ಪಾಯಿಂಟ್ ಎಕ್ಸ್ ಕಾಮ ವೈ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದಿ ಪಾಯಿಂಟ್ ಫ್ರಮ್ ದಿ ಪಾಯಿಂಟ್ 3,6 ಅಂಡ್ ಮೈನಸ್ 3,4 ಈ ರೀತಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅವರು ವಿಚ್ ಇಸ್ ಈಕ್ವಿ ಡಿಸ್ಟೆನ್ಸ್ ಈ ಪಾಯಿಂಟ್ ಏನಿದೆ ಎಕ್ಸ್ ಕಾಮ ವೈ ಏನಿದೆಯಲ್ಲ ಆ ಪಾಯಿಂಟ್ ಎಕ್ಸ್ ಕಾಮ ವೈ ಈಕ್ವಿ ಡಿಸ್ಟೆಂಟ್ ಇದೆ ಇದಕ್ಕೊಂದು ಹೆಸರು ಕೊಟ್ಕೊಡ್ರಿ ಇದಕ್ಕೊಂದು ಪಿ ಅಂತ ಕೊಟ್ಕೊಡ್ರಿ ಇದಕ್ಕೆ ಅಲ್ವಾ ಇದು ಪಿ ಅಂತ ಕೊಟ್ಕೊಂಬಿಡಿ ಇದು ಪಿ ಅಂತ ಕೊಟ್ಬಿಡಿ ಇದಕ್ಕೆ ಎ ಅಂತ ಕೊಡಿ ಇದಕ್ಕೆ ಬಿ ಅಂತ ಕೊಟ್ಬಿಡಿ ಓಕೆ ದಿಸ್ ಒನ್ ಇಸ್ ಎ ಪಾಯಿಂಟ್ ಅಂಡ್ ದಿಸ್ ಒನ್ ಇಸ್ ಬಿ ಪಾಯಿಂಟ್ ದಟ್ ವಾಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಫೈಂಡ್ ಔಟ್ ಮಾಡ್ರಿ ಯು ವಿಲ್ ಗೆಟ್ ಒಂದು ಈಕ್ವೇಶನ್ ಗೊತ್ತಾಗ್ಬಿಡುತ್ತೆ ನಿಮಗೆ ದ ಆನ್ಸರ್ ಫಾರ್ ದಿ ಈಕ್ವೇಶನ್ ಈಸ್ 3x ಪ್ಲಸ್ ವೈ ಇಸ್ ಈಕ್ವಲ್ ಟು 5 3x ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಲೆಟ್ಸ್ ಟ್ರೈ ದಿಸ್ ಪ್ರಾಬ್ಲಮ್ ನೀವು ಟ್ರೈ ಮಾಡಿ ಇದಕ್ಕೆ ಪಿ ಅಂತ ಕೊಟ್ಕೊಡ್ರಿ ಪಿ ಎಕ್ಸ್ ಕಾಮ ವೈ ಅಂತ ಬರ್ಕೊಡ್ರಿ